ಸೀತಣ್ಣನವರು, ಸೇತುವೆ ಸೀತಣ್ಣನವರು ಹೆಸರು ಬಹಳ ಚೆನ್ನಾಗಿದೆ. ಸೀತಣ್ಣನವರೇ, ನೀವು ಆ ಪೆಟ್ರೋಲ್ ಬಂಕ್ ಅಲ್ಲಿ ಏನಾಯ್ತು ಅಂತ ಒಂಚೂರು ಹೇಳ್ತೀರಾ? ಹೇಳ್ತೇನೆ. ಅದಕ್ಕಿಂತ ಮೊದಲು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗುರು ಹಿರಿಯರೇ, ಸ್ನೇಹಿತರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಈ ಸೇತುವೆ ಸೀತಣ್ಣನ ಪ್ರಣಾಮಗಳು. ರೀ ಸೀತಣ್ಣ, ಭಾಷಣ ಮಾಡೋಕ್ಕಲ್ಲ ನಿಮ್ಮನ್ನ, ಇಲ್ಲಿ ಕರೆಸಿ ಟು ದ ಪಾಯಿಂಟ್ ಮಾತಾಡಿ. ತಪ್ಪಾಯ್ತು ಸಾಹೇಬ್ರೆ. ಈಗ ಶಂಕರನ್ ದುಡ್ಡು ಗೋವಿಂದ, ಮಂಜನ್ ಮಿಷನ್ನು ಗೋವಿಂದ. ಜೈ ಹಿಂದ್. ಸೈಲೆನ್ಸ್. ಗೊತ್ತಾಯ್ತು ಗೊತ್ತಾಯ್ತು, ನಾನು ನನ್ನ ಮಾತು ಮುಗಿಸ್ತೇನೆ ಇಲ್ಲಿ. ಯುವರ್ ಆನರ್, ಕೇಸ್ ಹಾಕಿ ತಿಂಗಳಾದ್ರೂ ಬರ್ದೇ ಈಗ ಮತ್ತೆ ಹಳೆ ಪುರಾಣನ ಕೇಳಿ ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್, ಈ ಕೇಸಿಗೆ ಮಾಹಿತಿಯ ಕೊರತೆ ಇದೆ, ಆದ್ರಿಂದ ಈ ಊರಿನ ಬ್ಯಾಂಕ್ ಅಧಿಕಾರಿಯನ್ನ ವಿಚಾರಣೆಗೆ ಕರೆಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೋತೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ಜನಾರ್ದನ್, ನೀವು ಬ್ಯಾಂಕಿನಿಂದ ದುಡ್ಡನ್ನು ಕದ್ದಿದ್ದೀರಿ ಅಂತ ಪ್ರತಿಪಕ್ಷದ ಕಕ್ಷಿದಾರರು ತಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವೇನಂತೀರಿ? ನಾನೇನ್ ತಿಳಿದು ಸರ್, ಇಂಥದ್ದು 3,300 ಕೇಸ್ ಉಂಟಂತಲ್ಲ, ಅದರ ಬಗ್ಗೆ ಜಾಸ್ತಿ ಸಹ ನನಗೆ ಸಹ ಗೊತ್ತಿಲ್ಲ. ಈ ಬೆಳೆ ಸಾಲ ಜೊತೆಗೆ ಈ ಕಾಡಲ್ಲಿ ಕಟ್ಟಾಗಿ ದುಡ್ಡು ಎರಡು ನಾನೇ ಕದ್ದಿದೆ ಅಂತ ಹೇಳಿ ಊರಲ್ಲಿ ಡಂಗುರು ಸಾರಿಸ್ಬಿಡಿ ಅಷ್ಟೇ. ಯುರೋನ, ಕಾರ್ಡ್ ಕೊಡೋದಷ್ಟೇ ಜನಾರ್ದನ್ ಅವರ ಕೆಲಸ, ಮಿಕ್ಕಿದೆಲ್ಲ ಮೇಲಧಿಕಾರಿ ಸತೀಶ್ ಅವರ ಕೆಲಸ. ಅವರನ್ನೇ ಇಲ್ಲಿ ಕರೆಸಿದ್ರೆ ಒಳ್ಳೇದನ್ಸುತ್ತೆ. ಅಬ್ಜೆಕ್ಷನ್ ಯುವರ್ ಆನರ್, ಪ್ರೊಸೀಡ್. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅಷ್ಟು ದೊಡ್ಡ ಅಧಿಕಾರಿಯನ್ನ ಇಲ್ಲಿಗೆ ಕರೆಸುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮೈಲಾರ್ಡ್, ನಮ್ದು ಹಳ್ಳಿ ಬ್ರಾಂಚ್, ಇರೋದೇ 3 ಸಿಬ್ಬಂದಿ, ಅದರಲ್ಲಿ ಒಬ್ಬನಿಗೆ ಕನ್ನಡನೇ ಬರ್ತಾ ಇಲ್ಲ, ಇನ್ನೊಬ್ಬನಿಗೆ ಸರಿ ಕೆಲಸ ಬರ್ತಾ ಇಲ್ಲ. ಇರೋದು ನಾನು ಒಬ್ಬ, ಏನ್ ಮಾಡ್ಲಿ ಸರ್? ಇದರಲ್ಲಿ ಹೊಸ ಹೊಸ ಯೋಜನೆ ಬಂದಂತೂ ನಮ್ಮ ಟಾರ್ಗೆಟೇ ಜಾಸ್ತಿ ಆಗಿದೆ. ಈ ಸಾಲ ಮರುಪಾತಿ ವಿಷಯ ಬಂದ್ರಂತೂ ನಮ್ಮ ಜೀವನ ಅರ್ಧ ಮುಗ್ದೋಯ್ತು. ಮತ್ತೆ ಈ ಕಾರ್ಡು, ನೆಟ್ ಬ್ಯಾಂಕಿಂಗು, ಈ ಸರ್ವರ್ ಪ್ರಾಬ್ಲಮ್ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಕಾರ್ಡ್ ಕೊಡೋದಷ್ಟೇ ನಮ್ಮ ಕೆಲಸ. ಈ ಕಾರ್ಡ್ ಕಳೆದೋಗಿರೋದು, ಕಾರ್ಡಲ್ಲಿ ಕಳೆದೋಗಿರೋದು, ಎರಡಕ್ಕೂ ಬೇರೆ ನಂಬರ್ ಇದೆ. ಕೊಡೋದಾ? ರೀ ಜನಾರ್ದನ್, ತಲೆ ಹರಟೆ ಮಾಡಬೇಡ್ರಿ. ಯುವರ್ ಆನರ್, ದಯವಿಟ್ಟು ಸತೀಶ್ ಅವ್ರನ್ನ ಕೋರ್ಟ್ಗೆ ಕರೆಸಲೇಬೇಕು ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರೀ ರವಿಕುಮಾರ್, ಕಾರ್ಡ್ ಮ್ಯಾನೇಜರು ನಾಳೆ ಕೋರ್ಟ್ನಲ್ಲಿ ಇರಬೇಕು. ಇದು ನಿಮಗೆ ಕೊಡ್ತಾ ಇರೋ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಸರಿ ಯುವರ್ ಆನರ್, ತಾವಿನ ಹೊರಡಬಹುದು. ಯುವರ್ ಆನರ್, ಮಿಷಿನ್ ಫಾಲ್ಟ್ನಿಂದಾಗಿ ಕಾರ್ಡ್ನಲ್ಲಿ ಡಬಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನ ನಾವು ಒಪ್ಕೋತೀವಿ. ಇಂತಹ ಸಂದರ್ಭದಲ್ಲಿ ಗ್ರಾಹಕರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದಕ್ಕೆ RBI ಗೈಡ್ಲೈನ್ಸ್ ಇದೆ, ಅದನ್ನ ನಮ್ಮ ಬ್ಯಾಂಕ್ ಫಾಲೋ ಮಾಡಿದೆ. ಅಬ್ಜೆಕ್ಷನ್ ಯುವರ್ ಆನರ್. ಇವರೆಂತ ಅಬ್ಜೆಕ್ಷನ್ ಲಾಯರು, ನಾನಿನ್ನು ನನ್ನ ಮಾತೇ ಮುಗಿಸಿಲ್ಲ. ಅಬ್ಜೆಕ್ಷನ್ ಓವರ್ ರೂಲ್ಡ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ಸ್ ಮೈ ಲಾರ್ಡ್. ಬ್ಯಾಂಕ್ನಿಂದ ಟೆಕ್ನಿಕಲ್ ಫಾಲ್ಟ್ನಿಂದಾಗಿ ಲಕ್ಷಾಂತರ ರೂಪಾಯಿ ಈ ಥರ ಆಗುತ್ತೆ, ಅಂಡ್ ಬ್ಯಾಂಕ್ ಲಿಮಿಟ್ಸ್ನಲ್ಲಿ ಅದಕ್ಕೆ ಪರಿಹಾರನೂ ಇದೆ. ದಯವಿಟ್ಟು ಈ ಪ್ರಕರಣವನ್ನು ಇಲ್ಲಿಗೆ ಕೈಬಿಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಕೇವಲ 2,300 ರೂಪಾಯಿಗೆ ಬೇಕಾಗಿ ಕೋರ್ಟ್ ತನಕ ಈ ಕೇಸನ್ನು ತರೋದು ಅಗತ್ಯ ಇರಲಿಲ್ಲ ಯುವರ್ ಆನರ್. ಆಬ್ಜೆಕ್ಷನ್ ಯುವರ್ ಆನರ್, ಅದು ಹೇಗೆ 2,300 ಅನ್ನ ಕೇವಲ ಅಂತೀರಾ? ಅದೇ 2,300 ನಮ್ಮ ಕ್ಲೈಂಟ್ ಹತ್ರ ಇದ್ದಿದ್ರೆ ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡ್ತಿದ್ರು. 2,300 ರೂಪಾಯಿ 4 ಬ್ಯಾಂಕ್ ನಲ್ಲಿ ಇಟ್ಟರೂ ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋಕಾಗಲ್ಲ. ಯುವರ್ ಆನರ್, ಶೇರ್ ಶೇಷಗಿರಿ ಅವರನ್ನ ಇಲ್ಲಿ ವಿಚಾರಣೆ ಕರೆಸಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಹೋಗ, ನಡಿ ನಡಿ ನಡಿ. ಮಾತಾಡ್ತೀರಾ? ನಮಸ್ಕಾರ ಸ್ವಾಮಿ. ಶೇಷಗಿರಿಯವರೇ, ನಿಮಗೆ 2,300 ರೂಪಾಯಿನ 100 ದಿನಗಳ ಕಾಲ ಕೊಟ್ಟಿದ್ರೆ ಏನ್ ಮಾಡ್ತಿದ್ರಿ? 100 ದಿನ ಎಂತಕ್ಕೆ, ಬರ 20 ಕೊಡಿ ಸಾಕು, ನಾ ಲಾಭ ಮಾಡಿ ತೋರಿಸ್ತೆ. ಮಹಾಸ್ವಾಮಿ, 2018 January 15 ಆವತ್ತು ಅಮರ್ ಸಿಂಗ್ ಕಂಪನಿ 1 ಶೇರ್ ಮುಖ ಬೆಲೆ ಬರೀ 12 ರೂಪಾಯಿ ಇಳಿದಿತ್ತು. ಈ 2,300 ರೂಪಾಯಿ ಇದ್ದಿದ್ರೆ ನಾನವತ್ತು 191 ಶೇರ್ ಖರೀದಿ ಮಾಡ್ತಿದ್ದೆ. ಹಂಗೆ 20 ಬಿಟ್ಟು ಅಂದ್ರೆ 2018 February 5 ಆವತ್ತು ಅದೇ ಕಂಪನಿದು 1 ಶೇರ್ ಮುಖ ಬೆಲೆ 120 ರೂಪಾಯಿಗೆ ಏರಿತ್ತು. ನಾನು ಆ 191 ಶೇರ್ನ ಸೇಲ್ ಮಾಡ್ತಿದ್ದೆ. ಆವತ್ತು ನನಗೆ 22,900 ರೂಪಾಯಿ ಲಾಭ ಬರ್ತಿತ್ತು. ಅದಕ್ಕೆ ಈಗ ಹೇಳ್ತೆ ಕೇಳಿ,
ಶೇರ್ ಶೇಷಗಿರಿ ಅಂದ್ರೆ ಲೆಕ್ಕಾಚಾರ, ಲೆಕ್ಕಾಚಾರ ಅಂದ್ರೆ ಶೇರ್ ಶೇಷಗಿರಿ. ಹೌದಲ್ಲ ಮರಯ್ಯ, ನಾನು ಸ್ವಲ್ಪ ಶೇರಿಗೆ ದುಡ್ಡು ಹಾಕಿದ್ರೆ ಇವತ್ತು ನನ್ನ ಸ್ವಂತ ದುಡ್ಡೆಲ್ಲ ಸೇತುವೆ ಕಟ್ಬೋದಿತ್ತು ಶಂಕರ. ಅಂದ್ರೆ ಹಣ ಕಟ್ಟಾಗಿ 32ನೇ ದಿನಕ್ಕೆ 2300 ರೂಪಾಯಿ 124,068 ರೂಪಾಯಿ ಆಗ್ತಿತ್ತಲ್ವಾ ಶೇಷಗಿರಿ ಅವರೇ? ಖಂಡಿತ ಹೌದು ಒಳ್ಳೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ದಟ್ಸ್ ಆಲ್ ಯುವರ್ ಆನರ್. ಈಗ ನೀವೇನ್ ಹೇಳ್ತೀರಾ ರವಿಕುಮಾರ್? ಯುವರ್ ಆನರ್, ಸಿಗರೇಟ್ ಸೇದೋದನ್ನ ಬಿಟ್ಟಿದ್ರೆ ಬೆಂಜ್ ಕಾರ್ ತಗೋತಿದ್ದೆ, ಹೆಂಡ ಕುಡಿಯೋದನ್ನ ಬಿಟ್ಟಿದ್ರೆ ನಾನ್ ಫೆರಾರಿ ಕಾರ್ ತಗೋತಿದ್ದೆ ಅನ್ನೋ ವಾಟ್ಸ್ಆಪ್ ಜೋಕ್ ತರ ಇದೆ. ಶೇರ್ ಮಾರ್ಕೆಟ್ ಅನ್ನ ಸಂಪಾದನೆ ಮಾರ್ಗ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ದಟ್ಸ್ ಆಲ್ ಯುವರ್ ಆನರ್. ಇಂದಿನ ನ್ಯಾಯಾಲಯದ ಸಮಯ ಮುಗಿಯುತ್ತಿರುವುದರಿಂದ ಈ ವಿಚಾರಣೆಯನ್ನ 16ಕ್ಕೆ ಮುಂದೂಡಲಾಗಿದೆ. ಮೇಡಮ್, ನಾನು ಅವತ್ತು ಹೇಳಿದ್ನಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ, ಒಂದಿಷ್ಟು ವಿಷಯ ಕಲೆಕ್ಟ್ ಮಾಡಿದ್ದೀನಿ. ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ ಕೇಸಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಮೇಡಮ್, ಬನ್ನಿ ಹೋಗೋಣ.